ಎರಡು, ನಾಲ್ಕು, ಹತ್ತು ಹೀಗೆ ಹಲವು ಚಕ್ರಗಳ ವಾಹನಗಳನ್ನು ನೀವು ನೋಡಿರಬಹುದು. ಆದರೆ ಮಂಗಳೂರಿನ ವಿದ್ಯಾರ್ಥಿಗಳ ತಂಡವೊಂದು ಒಂದು ಚಕ್ರದ ಮೋನೋವಿಲ್ ಬೈಕನ್ನು ಆವಿಷ್ಕಾರಗೊಳಿಸಿದ್ದಾರೆ. ಎಸ್, ಮಂಗಳೂರಿನ ಶ್ರೀನಿವಾಸ ತಾಂತ್ರಿಕ ಮಹಾವಿದ್ಯಾಲಯದ 4ನೇ ವರ್ಷದ ಮೋಟಾರ್ ವಾಹನ ವಿಭಾಗದ ವಿದ್ಯಾರ್ಥಿಗಳ ತಂಡ ತಮ್ಮ ವಾರ್ಷಿಕ ಪ್ರಾಜೆಕ್ಟ್ಗಾಗಿ ಏನಾದರೂ ಒಂದು ಹೊಸತನವನ್ನು ಆವಿಷ್ಕಾರ ಮಾಡಬೇಕು ಅಂತ ಯೋಜನೆ ಮಾಡಿದರು. ಆಗ ಹೊಳೆದಿದ್ದೇ ಒಂದು ಚಕ್ರದ ಮೋನೋವಿಲ್ ಬೈಕ್. ದ್ವಿಚಕ್ರ ವಾಹನ ಆವರಿಸಿರುವ ಜಾಗವನ್ನು ಕಡಿಮೆ ಮಾಡುವುದು ಇವರ ಗುರಿಯಾಗಿತ್ತು. ಇದನ್ನು ಕೃಷಿ ಮತ್ತು ಕೈಗಾರಿಕಾ ಉದ್ದೇಶಕ್ಕೆ ಬಳಸಬಹುದು. ಮೋನೋವಿಲ್ ಬೈಕನ್ನು ಸಾಮಾನ್ಯವಾಗಿ ದ್ವಿಚಕ್ರ ವಾಹನಗಳ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಇನ್ನು ಹೆಚ್ಚುವರಿ ಬ್ಯಾಲೆನ್ಸ್ಗಾಗಿ ಗೈರೋಸ್ಕೋಪಿಕ್ ಸಂವೇದಕಗಳನ್ನು ಬಳಸಬಹುದು. ಇದನ್ನು 15,000 ರೂಪಾಯಿ ಬಜೆಟ್ನಲ್ಲಿ ನಿರ್ಮಿಸಲಾಗಿದೆ. ನಾವು ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಬಂದಿದ್ದೇವೆ. ನನ್ನ ಹೆಸರು ಮೋಹಿತನ್ ಮಾಧವ್. ಇವರು ನನ್ನ ಟೀಮ್ಮೇಟ್ಸ್ ಪೃಥ್ವಿ ಆಚಾರ್ಯ, ನವೀನ್ ಮತ್ತು ಪ್ರಮೋದ್ ಅಂತ. ಇದು ನಾವು ನಮ್ಮ ಫೈನಲ್ ಇಯರ್ ಪ್ರಾಜೆಕ್ಟಾಗಿ ಮೋನೋವೀಲ್ ಅಂತ ಒಂದು ಕಾನ್ಸೆಪ್ಟ್ನ ತೊಗೊಂಡಿದ್ದೇವೆ. ಮೋನೋವೀಲ್ ಆ್ಯಕ್ಚುಲಿ ಹೇಗೆ ವರ್ಕ್ ಆಗ್ತದೆ ಅಂದರೆ, ಒಂದು ಸಿಂಗಲ್ ಔಟರ್ ವೀಲ್ ಇರ್ತದೆ, ಆ ಔಟರ್ ವೀಲ್ ಮೇಲೆ ಈ ಕಂಪ್ಲೀಟ್ ವೆಹಿಕಲ್ ರನ್ ಆಗ್ತದೆ. ಸೊ ನಮ್ಮ ಡ್ರೈವರ್ ಯಾರು, ನಾವು ಈ ಗಾಡಿನ ಓಡಿಸ್ತೇವೆ, ಇವರು ಒಳಗಡೆ ಕೂತಿರ್ತೀವಿ ಗಾಡಿ ಒಳಗಡೆ, ಗಾಡಿ ಒಳಗಿಂದ ನಾವು ಓಡಿಸೋದು ಇದನ್ನು. ಸೊ ಇದರ ಬೆನಿಫಿಟ್ಸ್ ಏನು, ನಾವು ಇದಕ್ಕೆ ಯೂಸ್ ಮಾಡ್ತೀವಿ, ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಇದರ ಮುಖ್ಯ ಕಾರಣಗಳಾಗುತ್ತೆ. ಸೊ ನಾವೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಇದನ್ನು ಇಂಡಸ್ಟ್ರಿಯಲ್ ಪರ್ಪಸಸ್ ಮತ್ತು ಮನೋರಂಜನೆಗೆ ಮತ್ತು ಅಗ್ರಿಕಲ್ಚರಲ್ ಲ್ಯಾಂಡ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಅಗ್ರಿಕಲ್ಚರಲ್ ಲ್ಯಾಂಡ್ಸಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅಂದರೆ, ಹೊಲ ಗದ್ದೆಗಳಲ್ಲಿ ನಮಗೆ ಮಣ್ಣನ್ನು ಒಂದೇ ಒಂದು ನೇಗಿಲಲ್ಲಿ ಎಳಿಬೇಕು ಅಂತ ಏನಾದರೂ ಇತ್ತು ಅಂದರೆ, ನಾವಲ್ಲಿ ಟ್ರ್ಯಾಕ್ಟರ್ ಏನೋ ಒಂದು ತೊಗೊಂಡೋಗೋಕ್ಕಾಗೋದಿಲ್ಲ. ಸೊ ಅಂಥ ಜಾಗಗಳಲ್ಲಿ ನಾವು ಒಂದೇ ಟೈರ್ ಇರುವಂಥ ವಸ್ತುವನ್ನು ತೊಗೊಂಡೋಗಿ ಆ ನೇಗಿಲನ್ನು ಎಳಿಬೋದು, ಆವಾಗ ಮಣ್ಣನ್ನು ಸೈಡಿಗೆ ಹಾಕ್ಬೋದು. ಸೊ ಹಾಗಾಗಿ ಅಗ್ರಿಕಲ್ಚರಲ್ ಲ್ಯಾಂಡ್ಸಲ್ಲಿ ಯೂಸ್ ಮಾಡ್ಬೋದು. ಮತ್ತು ಇಂಡಸ್ಟ್ರಿಯಲ್ ಪರ್ಪಸಸ್ಸಲ್ಲಿ ನಾವು ಇಂಡಸ್ಟ್ರಿಯಲಿ ಜಾಗ ಚಿಕ್ಕದಿರೋದ್ರಿಂದ, ಸೊ ಕಡಿಮೆ ಜಾಗದಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಒಂದು ಯುನೀಕ್ ಡಿಸೈನ್ ಮತ್ತು ಫ್ಯೂಚರಿಸ್ಟಿಕ್ ಡಿಸೈನ್ ಆಗಿರೋದ್ರಿಂದ, ಸೊ ಇದನ್ನು ನಾವು ಅಮ್ಯೂಸ್ಮೆಂಟ್ ಆಗಿ ಮನೋರಂಜನೆಗೋಸ್ಕರ ಆದರೂ ಓಡಿಸೋಕ್ಕೆ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಇದನ್ನು ನಾವು ಒಂದು ಕಂಪ್ಲೀಟ್ ಮೈಲ್ಡ್ ಸ್ಟೀಲ್ ಅನ್ನೋ ಒಂದು ಪದಾರ್ಥದಿಂದ ಕಂಪ್ಲೀಟ್ ಸ್ಟ್ರಕ್ಚರನ್ನು ಮಾಡಿದ್ದೇವೆ. ಇದರಲ್ಲಿ ನಾವು ಸ್ಪ್ಲೆಂಡರ್ ಇಂಜಿನ್ ಅನ್ನು ಕಾನ್ಸೆಪ್ಟ್ ಇಂಜಿನ್ ಆಗಿ ಯೂಸ್ ಮಾಡ್ಕೊಂಡಿದ್ದೇವೆ. ಮತ್ತು ಒಂದು ಪವರ್ ಟ್ರೈನ್ ಡಿಸೈನ್ ನಾವು ಇದರಲ್ಲಿ ಏನು ಮಾಡಿದ್ದೇವೆ, ಇದು ಒಂದು ಯುನೀಕ್ ಡಿಸೈನ್ ನಾವು ಕಂಡುಹಿಡಿದು ಅದನ್ನು ಟೆಸ್ಟ್ ಮಾಡಿ ಯೂಸ್ ಮಾಡಿದ್ದೇವೆ. ಮತ್ತು ಇದನ್ನು ಫ್ಯೂಚರಿಸ್ಟಿಕ್ ಆಗಿ ನಾವು ಮುಂದೆ ಡೆವಲಪ್ ಮಾಡೋಕ್ಕೆ ಗೈರೋಸ್ಕೋಪಿಕ್ ಸೆನ್ಸರ್ಸ್ ಅನ್ನುವಂಥ ಎಲೆಕ್ಟ್ರಾನಿಕ್ ಡಿವೈಸನ್ನು ನಾವು ಉಪಯೋಗ ಪಡ್ಕೊಂಡು ಇದನ್ನು ಫ್ಯೂಚರಿಸ್ಟಿಕ್ ಆಗಿ ಇನ್ನೂ ಮಾಡ್ಬೋದು. ಮತ್ತು ಬ್ಯಾಲೆನ್ಸಿಂಗ್, ಸೆಲ್ಫ್ ಬ್ಯಾಲೆನ್ಸಿಂಗ್ ಅನ್ನೋ ಟೆಕ್ನಿಕ್ ಕೂಡ ಇದರಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು. ಮತ್ತು ಇದರಲ್ಲಿ ಸುಮಾರು ವೈಡ್ ಸ್ಕೋಪ್ ಇದೆ ಫ್ಯೂಚರಲ್ಲಿ. ಸೊ ಸೇಫ್ಟಿ ಫೀಚರ್ಸ್ ಕೂಡ ಇದರಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತೇವೆ. ಇದರಲ್ಲಿ ನಾವು ಪಾರ್ಟ್ಸ್ ಯಾವ್ದಾವ್ದು ಯೂಸ್ ಮಾಡ್ತೇವೆ ಅಂದರೆ, ಒಂದು ಮೈಲ್ಡ್ ಸ್ಟೀಲ್ ಸ್ಟ್ರಕ್ಚರ್, ನಾನು ಹೇಳಿದಾಗ ಮೈಲ್ಡ್ ಸ್ಟೀಲ್ ಸ್ಟ್ರಕ್ಚರ್ ಇರುತ್ತೆ. ಸೊ ಅದು ಔಟರ್ ವೀಲ್ ಆಗಿ ಯೂಸ್ ಮಾಡಿದ್ದಾರೆ. ಮತ್ತು ಇನ್ನರ್ ವೀಲ್ ಮೈಲ್ಡ್ ಸ್ಟೀಲ್, ಮತ್ತು ಅದು ಕನ್ಸ್ಟ್ರಕ್ಷನ್ ಕೂಡ ಇನ್ನರ್ ವೀಲ್ ಮೈಲ್ಡ್ ಸ್ಟೀಲಲ್ಲಿ ಆಗಿರುತ್ತೆ. ಮತ್ತು ಇಂಜಿನನ್ನು ನಾವು ಹೀರೋ ಹೋಂಡಾ ಸ್ಪ್ಲೆಂಡರ್ ಇಂಜಿನ್ ಆಸ್ ಅ ಕಾನ್ಸೆಪ್ಟ್ ಇಂಜಿನ್ ಆಗಿ ಯೂಸ್ ಮಾಡಿದ್ದೀವಿ. ನಾರ್ಮಲ್ ಬೈಕ್ ಹ್ಯಾಂಡಲ್ಸ್ ಮತ್ತು ಆಕ್ಸಲರೇಟರ್ ಪೆಡಲ್ಸ್ ಇದೆಲ್ಲ ನಾರ್ಮಲ್ ಆಗಿರುತ್ತೆ. ಸೊ ಗೇರ್ ಶಿಫ್ಟಿಂಗ್ ನಾವು ಇದನ್ನು ಎರಡು ಥರ ತೊಗೋಬೋದು, ಒಂದು ಆಟೋಮ್ಯಾಟಿಕ್ ಮತ್ತು ಮ್ಯಾನ್ಯುವಲ್. ನಾವು ಮ್ಯಾನ್ಯುವಲ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಇದರ ಸಿಸ್ಟಮ್ ಪವರ್ ಟ್ರೈನ್ ಸಿಸ್ಟಮ್ ಮತ್ತು ರಬ್ಬರ್ ಮತ್ತು ಸ್ಪ್ರಾಕೆಟ್ ಡ್ರಿವನ್ ಆಗಿರುತ್ತೆ. ಸೊ ಫ್ರಿಕ್ಷನ್ ಮುಖಾಂತರ ಈ ಕಂಪ್ಲೀಟ್ ವೆಹಿಕಲ್ ಮೂವ್ ಆಗೋದು.